ಯೂಟ್ಯೂಬ್ ಚಾನೆಲ್ ಗೆ ಈ ವಿಡಿಯೋ ಮುಖಾಂತರ ನಾನು ಕನ್ನಡ ವ್ಯಾಕರಣದ ಅತ್ಯಂತ ಪ್ರಮುಖ ವಿಭಾಗವಾದಂತಹ ನಾಮಪದ ಹಾಗೆಯೇ ನಾಮಪದಗಳ ವಿಧಗಳು ಯಾವ್ಯಾವು ಹಾಗೆಯೇ ಮತ್ತೊಂದು ಪ್ರಮುಖ ವಿಭಾಗ ಸರ್ವನಾಮಗಳು ಅಂದರೆ ಏನು ಮತ್ತು ಅವುಗಳ ವಿಧಗಳು ಯಾವ್ಯಾವು ಹಾಗೆಯೇ ಲಿಂಗಗಳು ಯಾವ್ಯಾವು ಅವುಗಳ ವಿಧಗಳು ಯಾವ್ಯಾವು ವಿವರಣೆ ಸಹಿತ ಕಡೆದಾಗಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಅಂದ್ರೆ ವಿಭಕ್ತಿ ಪ್ರತ್ಯಯಗಳು ಎಷ್ಟಿದಾವೆ ಮತ್ತು ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವು ಅವುಗಳಿಗೆ ಉದಾಹರಣೆ ಏನು ಈ ಎಲ್ಲ ಅಂಶಗಳನ್ನು ಕೂಡ ನಾನು ಈ ವಿಡಿಯೋ ಮುಖಾಂತರ ಶೇರ್ ಮಾಡುತ್ತಿದ್ದೇನೆ ಅತ್ಯಂತ ಪ್ರಮುಖ ವ್ಯಾಕರಣ ವಿಭಾಗ ಮೊದಲಿಗೆ ನಾಮಪದ ಅಂದ್ರೆ ಏನು ನಾಮಪದದ ವಿಧಗಳು ಯಾವ್ಯಾವು ನೋಡೋಣ ನಾಮಪದ ಅಂದ್ರೆ ಹೆಸರನ್ನ ಸೂಚಿಸುವ ಪದಗಳನ್ನು ನಾಮಪದಗಳು ಎಂದು ಕರೆಯುತ್ತಾರೆ ಈ ನಾಮಪದದ ಮೂಲ ರೂಪಗಳಿಗೆ ನಾವು ಏನಂತ ಕರಿತೀವಿ ಅದನ್ನೇ ನಾಮ ಪ್ರಕೃತಿ ಅಂತ ಕರಿತೀವಿ ನಾಮಪದಗಳ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಅಂತ ಕರಿತೀವಿ ಹಾಗಾದರೆ ಉದಾಹರಣೆ ಮೂಲಕ ನಾವು ತಿಳ್ಕೊಳ್ಳೋದಾದ್ರೆ ಗಮನಿಸಿ ಮನೆಯಲ್ಲಿ ಎನ್ನುವಂತಹ ಪದವನ್ನು ನಾವು ನೋಡಿದಾಗ ಮನೆಯಲ್ಲಿ ಎನ್ನುವಂತಹದ್ದು ನಾಮಪದ ಮನೆ ಎನ್ನುವಂತಹದ್ದು ನಾಮಪ್ರಕೃತಿ ಅಲ್ಲಿ ಎಂತಕ್ಕಂತಹದ್ದು ಪ್ರತ್ಯಯ ಈಗ ಗೊತ್ತಾಯಿತು ಅಂದ್ಕೊಳ್ತೀನಿ ಒಂದು ನಾಮಪದದಲ್ಲಿ ನಾಮಪದ ಯಾವುದು ನಾಮಪ್ರಕೃತಿ ಯಾವುದು ಮತ್ತೆ ಪ್ರತ್ಯಯ ಯಾವುದು ಅನ್ನೋದು ಮನೆಯಲ್ಲಿ ಎನ್ನುವುದು ನಾಮಪದ ಮನೆ ಎನ್ನುವುದು ನಾಮಪ್ರಕೃತಿ ಅಲ್ಲಿ ಎನ್ನುವಂತಹದ್ದು ಪ್ರತ್ಯಯ ಇಲ್ಲಿ ಗಮನಿಸಿ ವಸ್ತು ವ್ಯಕ್ತಿ ಪ್ರಾಣಿ ಸ್ಥಳ ಗುಣ ಸ್ವಭಾವ ಸಂಖ್ಯೆ ಸ್ಥಾನ ಅಳತೆ ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳನ್ನು ನಾವು ನಾಮಪದಗಳು ಎಂದು ಕರೆಯುತ್ತೇವೆ ಯಾವುದೇ ವ್ಯಕ್ತಿ ಇರಬಹುದು ವಸ್ತು ಇರಬಹುದು ಪ್ರಾಣಿಯ ಹೆಸರಿರ್ಬೋದು ಸ್ಥಳದ ಹೆಸರಿರ್ಬೋದು ಅಥವಾ ವ್ಯಕ್ತಿಯ ಸ್ವಭಾವ ಗುಣ ಸ್ವಭಾವ ಇರಬಹುದು ಸಂಖ್ಯೆ ಇರಬಹುದು ಸ್ಥಾನ ಅಳತೆ ತೂಕ ಇವುಗಳನ್ನು ಸೂಚಿಸುವ ಪದಗಳನ್ನು ನಾವು ನಾಮಪದಗಳು ಎಂದು ಕರೆಯುತ್ತೇವೆ ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಅನೇಕ ಗುಂಪುಗಳನ್ನಾಗಿ ಮಾಡಲಾಗಿದೆ ಯಾವುಗಳ ಸ್ವರೂಪಕ್ಕೆ ಅನುಗುಣವಾಗಿ ನಾಮಪದಗಳ ಸ್ವರೂಪಕ್ಕೆ ಅನುಗುಣವಾಗಿ ನಾವಿಲ್ಲಿ ವಿಧಗಳನ್ನು ಮಾಡ್ತೀವಿ ಒಟ್ಟು ಒಂಬತ್ತು ವಿಧಗಳಿದಾವೆ ನಾಮಪದಗಳಲ್ಲಿ ಆ ಒಂಬತ್ತು ವಿಧಗಳು ಯಾವ್ಯಾವು ಗಮನಿಸಿ ಇಲ್ಲಿ ವಸ್ತುವಾಚಕಗಳು ಅಥವಾ ನಾಮವಾಚಕ ಒಂದನೇದು ಎರಡನೇದು ಗುಣವಾಚಕಗಳು ಮೂರನೆಯದು ಸಂಖ್ಯಾವಾಚಕಗಳು ನಾಲ್ಕನೆಯದು ಸಂಖ್ಯೇಯ ವಾಚಕಗಳು ಐದನೇದು ಭಾವನಾಮಗಳು ಆರನೇದು ಪರಿಮಾಣ ವಾಚಕಗಳು ಏಳನೇದು ಪ್ರಕಾರ ವಾಚಕಗಳು ಎಂಟನೇದು ದಿಗ್ವಾಚಕಗಳು ಒಂಬತ್ತನೆಯದು ಸರ್ವನಾಮಗಳು ಗೊತ್ತಾಯಿತು ಅಂದ್ಕೊಳ್ತೀನಿ ನಾಮಪದಗಳಲ್ಲಿ ಒಟ್ಟು ಒಂಬತ್ತು ವಿಧಗಳಿದಾವೆ ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಒಟ್ಟು ಒಂಬತ್ತು ಗುಂಪುಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಅವುಗಳಲ್ಲಿ ಯಾವ್ಯಾವು ಅನ್ನೋದನ್ನು ಕೂಡ ನೋಡಿದ್ದೀವಿ ನಾವು ನೆಕ್ಸ್ಟ್ ನಾವು ನಾಮಪದಗಳಲ್ಲಿ ಮೊದಲನೆಯದು ವಸ್ತುವಾಚಕಗಳು ಏನು ವಸ್ತುವಾಚಕಗಳು ಅಂದ್ರೆ ವಸ್ತುಗಳ ಹೆಸರನ್ನ ಹೇಳುವ ಶಬ್ದಗಳೆಲ್ಲ ಕೂಡ ವಸ್ತುವಾಚಕಗಳು ಎನಿಸಿಕೊಳ್ಳುತ್ತವೆ ಉದಾಹರಣೆಗೆ ಚೇತನವುಳ್ಳ ವಸ್ತುಗಳು ಯಾವ್ಯಾವು ಮಾನವ ಹುಡುಗಿ ಗೌರಿ ಮಹೇಶ ಅಜ್ಜ ನಾಯಿ ಬೆಕ್ಕು ಆನೆ ಮುಂತಾದವು ಚೇತನವುಳ್ಳವು ಅಂದ್ರೆ ಜೀವ ಇರುವಂತಹ ವಸ್ತುಗಳು ಇವುಗಳನ್ನ ನಾವು ವಿಭಾಗ ಮಾಡ್ತಾ ಇದ್ವಿ ಅದೇ ರೀತಿ ಚೇತನವಿಲ್ಲದ ವಸ್ತುಗಳು ಯಾವ್ದಾವುದು ಮಣ್ಣು ಗಿಡ ಭೂಮಿ ಜಲ ಎಲೆ ಹೂವು ಹಣ್ಣು ಕಾಯಿ ಬೆಟ್ಟ ಕಾಡು ಶಾಲೆ ಮಠ ಮನೆ ಪುಸ್ತಕ ಮುಂತಾದವುಗಳು ಚೇತನವಿಲ್ಲದ ವಸ್ತುಗಳು ಅಂದ್ರೆ ಜೀವ ಇಲ್ಲದೆ ಇರತಕ್ಕಂತಹ ವಸ್ತುಗಳು ಈ ವಸ್ತುವಾಚಕಗಳಲ್ಲಿ ನಾವು ಪ್ರಮುಖವಾಗಿ ಏನನ್ನ ನೋಡ್ತೀವಿ ಅಂದರೆ ಚೇತನ ಉಳ್ಳಂತಹ ವಸ್ತುಗಳನ್ನು ನೋಡ್ತೀವಿ ಚೇತನವಿಲ್ಲದಂತಹ ವಸ್ತುಗಳನ್ನು ನೋಡ್ತೀವಿ ಅವುಗಳು ಯಾವ್ಯಾವು ಅಂತ ಕೂಡ ನಮ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾದ್ರೆ ಈ ವಸ್ತುವಾಚಕಗಳಲ್ಲಿ ನಾವು ಎಷ್ಟು ವಿಧಗಳನ್ನ ನೋಡ್ತೀವಿ ಅಂದರೆ ಒಟ್ಟು ಮೂರು ವಿಧಗಳನ್ನ ನೋಡ್ತೀವಿ ನಾಮಪದಗಳಲ್ಲಿ ಮೊದಲನೆಯದು ವಸ್ತುವಾಚಕಗಳು ಅಥವಾ ನಾಮವಾಚಕ ಈ ವಸ್ತುವಾಚಿಕಗಳಲ್ಲಿ ನಾವು ಮತ್ತೆ ಮೂರು ವಿಧಗಳನ್ನು ನೋಡ್ತೀವಿ ಅವುಗಳೇನೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಹಾಗಾದ್ರೆ ಈ ರೂಢನಾಮ ಅಂದ್ರೆ ಏನು ರೂಢನಾಮ ಅಂದ್ರೆ ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳೇ ರೂಢನಾಮಗಳು ಅಂದರೆ ರೂಢಿಯಿಂದ ಕರೀತಕ್ಕಂತಹ ಸಾಮಾನ್ಯ ವಸ್ತುವಾಚಕಗಳನ್ನು ನಾವು ಏನಂತ ಕರಿತೀವಿ ರೂಢನಾಮಗಳು ಅಂತ ಕರಿತೀವಿ ಉದಾಹರಣೆ ತಗೊಳ್ಳೋದಾದರೆ ನದಿ ಕಾಡು ಪರ್ವತ ಮನುಷ್ಯ ಹೆಂಗಸು ಹುಡುಗ ನಗರ ದೇಶ ಇತ್ಯಾದಿಗಳು ಈಗ ನದಿ ಅಂದರೆ ಅದು ಯಾವುದಾದ್ರೂ ನದಿ ಆಗಿರಬಹುದು ಅದಕ್ಕೆ ನಾವು ಮೊದಲಿಂದ ನದಿ ಅಂತ ಕರ್ಕೊಂಡು ಬರ್ತಾ ಇರ್ತೀವಿ ರೂಢಿಯಿಂದ ಬಂದಿರೋಂತಹ ಪದ ಆಗಿರುತ್ತೆ ಸಾಮಾನ್ಯವಾದಂತಹ ಪದ ಆಗಿರುತ್ತೆ ಆ ಕಾರಣಕ್ಕೆ ಅದನ್ನು ರೂಢನಾಮ ಅಂತ ಕರಿತೀವಿ ಹಾಗೆಯೇ ಪರ್ವತ ಮನುಷ್ಯ ಹೆಂಗಸು ಹುಡುಗ ಇವೆಲ್ಲ ಕೂಡ ರೂಢನಾಮ ಪದಗಳು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಒಂದು ಪದವನ್ನು ಕೊಡುವುದರ ಮೂಲಕ ಇದು ಯಾವ ಒಂದು ನಾಮವಾಚಕ ಅಂತ ಕೇಳ್ತಾರೆ ಯಾವ ಒಂದು ವಸ್ತುವಾಚಕದಲ್ಲಿ ಯಾವ ಒಂದು ನಾಮವಾಚಕ ಅಂತ ಕೇಳ್ತಾರೆ ಆಗ ನೀವು ಪರ್ವತ ಎನ್ನುವಂತಹದ್ದು ಒಂದು ರೂಢನಾಮ ಮನುಷ್ಯ ಎನ್ನುವಂತಹದು ಒಂದು ನಾಮವಾಚಕ ಅಥವಾ ವಸ್ತುವಾಚಕ ಅಂದರೆ ಮನುಷ್ಯ ಎನ್ನುವಂತಹದು ರೂಢನಾಮ ನಂತರ ನೋಡೋಣ ಅಂಕಿತನಾಮ ಅಂಕಿತನಾಮ ಅಂದರೆ ಏನು ವ್ಯವಹಾರದ ಉಪಯೋಗಕ್ಕೆ ವ್ಯವಹಾರದ ಉಪಯೋಗಕ್ಕೆ ಅಂದರೆ ನಾವು ಇನ್ನೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ವ್ಯವಹಾರ ಮಾಡೋದಕ್ಕೆ ಆ ಒಂದು ಇಟ್ಟುಕೊಂಡಂತಹ ಹೆಸರುಗಳೇ ಅಂಕಿತನಾಮಗಳು ವ್ಯವಹಾರದ ಉಪಯೋಗಕ್ಕೆ ಇಟ್ಟು ಇಟ್ಟುಕೊಂಡಂತಹ ಹೆಸರುಗಳೇನೆ ಅಂಕಿತನಾಮಗಳು ಅಂದರೆ ರೂಢನಾಮಗಳಿಗೆ ಇಟ್ಟ ಹೆಸರುಗಳು ಇಲ್ಲಿ ಏನಾಗುತ್ತೆ ಅಂಕಿತನಾಮಗಳಾಗುತ್ತೆ ಯಾವ ರೀತಿ ನಾವು ರೂಢನಾಮ ಅಂದರೆ ನದಿ ಬೆಟ್ಟ ಪರ್ವತ ಕಾಡು ಹೀಗೆ ಕರಿತೀವಿ ಆದರೆ ಅದಕ್ಕೊಂದು ಪರ್ಟಿಕ್ಯುಲರ್ ಹೆಸರನ್ನ ಕೊಡ್ತೀವಿ ವ್ಯವಹಾರದ ಉಪಯೋಗಕ್ಕಾಗಿ ಕೆಲವೊಂದು ಹೆಸರುಗಳನ್ನು ಕೊಡ್ತೀವಿ ಅವುಗಳನ್ನೇ ನಾಮಪದ ಅಂಕಿತ ನಾಮಪದಗಳು ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಂತಹವು ಅಲ್ಲಿ ರೂಢಿಯಿಂದ ಬಂದಂತಹ ಪದಗಳು ರೂಢನಾಮಗಳು ಇಲ್ಲಿ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಂತಹ ಹೆಸರುಗಳು ಅಂಕಿತನಾಮಗಳು ಉದಾಹರಣೆ ನೋಡೋದಾದ್ರೆ ಗಂಗಾ ಗೋದಾವರಿ ಗೋಮತಿ ಕಾವೇರಿ ಹಿಮಾಲಯ ನದಿಗಳ ಹೆಸರು ಹಾಗೆಯೇ ಸಹ್ಯಾದ್ರಿ ಶಂಕರ ರಂಗ ಸಲೀಮಾ ರಿಚರ್ಡ್ ಭೀಮಾ ಪಾತಿಮಾ ರೀಟಾ ಸಾವಿತ್ರಿ ಧಾರವಾಡ ಭಾರತ ಕರ್ನಾಟಕ ಆಲ ಬೇವು ಮಾವು ಇತ್ಯಾದಿಗಳು ವ್ಯವಹಾರದ ಉಪಯೋಗಕ್ಕೆ ನಾವು ಇಟ್ಕೊಂಡಂತಹ ಹೆಸರುಗಳು ಇಲ್ಲಿ ನಾವು ನದಿಗಳ ಹೆಸರುಗಳು ನೋಡ್ತೀವಿ ವ್ಯಕ್ತಿಗಳ ಹೆಸರುಗಳು ನೋಡ್ತೀವಿ ಹಾಗೆಯೇ ಸ್ಥಳಗಳ ಹೆಸರುಗಳನ್ನು ನೋಡ್ತೀವಿ ಆ ಮರಗಳ ಹೆಸರುಗಳನ್ನು ನೋಡ್ತೀವಿ ಹಣ್ಣುಗಳ ಹೆಸರನ್ನು ನೋಡ್ತೀವಿ ನಾವು ವ್ಯವಹಾರ ಮಾಡಕ್ಕೆ ಇಟ್ಕೊಂಡಂತಹ ವ್ಯವಹಾರಕ್ಕೆ ಉಪಯೋಗ ಆಗಲಿ ಅಂತಕ್ಕಂತಹ ಉದ್ದೇಶಕ್ಕೆ ಇಟ್ಟುಕೊಂಡಂತಹ ಪದಗಳನ್ನ ನಾವು ಅಂಕಿತನಾಮಗಳು ಅಂತ ಕರೀತೀನಿ ಇಸ್ ಇಟ್ ಕ್ಲಿಯರ್ ಓಕೆ ಅಂಕಿತನಾಮಗಳು ಅಂದ್ರೆ ಏನು ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಂತಹ ಹೆಸರುಗಳೇ ಅಂಕಿತನಾಮಗಳು ಮುಂದುವರಿಯುತ್ತಾ ನೋಡೋಣ ಅನ್ವರ್ತನಾಮ ಅಂದ್ರೆ ಏನು ಅಂತ ಇಲ್ಲಿ ಅನ್ವರ್ತನಾಮ ಅಂದ್ರೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳೇ ಅನ್ವರ್ತನಾಮಗಳು ಉದಾಹರಣೆಗೆ ಕುಂಟ ಹೆಳವ ಕಿವುಡ ವಿಜ್ಞಾನಿ ವ್ಯಾಪಾರಿ ವಿದ್ವಾಂಸ ಶಿಕ್ಷಕ ರೋಗಿ ವೈದ್ಯ ಯೋಗಿ ಇತ್ಯಾದಿ ಪದಗಳು ಅರ್ಥಕ್ಕೆ ಅನುಸಾರವಾಗಿ ಇಟ್ಟಂತಹ ಹೆಸರುಗಳು ಹಾಗೇನೆ ವೃತ್ತಿಗೆ ಅನುಗುಣವಾಗಿ ಇಟ್ಟ ಹೆಸರುಗಳನ್ನ ನಾವು ಅನ್ವರ್ತನಾಮ ಅಂತ ಕರಿತೀವಿ ಈಗ ಯಾರೋ ಒಬ್ಬ ಶಿಕ್ಷಕ ಕೆಲಸವನ್ನ ಮಾಡ್ತಾ ಇರ್ತಾನೆ ಬೋಧನೆಯ ಕೆಲಸವನ್ನ ಮಾಡ್ತಾ ಇರ್ತಾನೆ ಅವರಿಗೆ ನಾವೇನಂತ ಕರಿತೀವಿ ಶಿಕ್ಷಕ ಅಥವಾ ಶಿಕ್ಷಕಿ ಅಂತ ಕರಿತೀವಿ ಅದು ಅರ್ಥಕ್ಕೆ ಅನುಗುಣವಾಗಿ ಅಥವಾ ವೃತ್ತಿಗೆ ಅನುಗುಣವಾಗಿ ಇಟ್ಟಂತಹ ಹೆಸರಾಗಿರುವುದರಿಂದ ಅದನ್ನು ನಾವು ಅನ್ವರ್ತನಾಮ ಅಂತ ಕರಿತೀವಿ ಹಾಗಾದರೆ ಗುಣವಾಚಕ ಅಂದರೆ ಏನು ವಸ್ತುಗಳ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವಂತಹ ವಿಶೇಷಣಗಳೆಲ್ಲ ಕೂಡ ಗುಣವಾಚಕಗಳು ಎನಿಸಿಕೊಳ್ಳುತ್ತವೆ ವಸ್ತುಗಳ ಗುಣ ಸ್ವಭಾವ ರೀತಿ ಇತ್ಯಾದಿಗಳನ್ನು ತಿಳಿಸುವಂತಹ ಪದಗಳಿಗೆ ನಾವು ಗುಣವಾಚಕ ಪದಗಳು ಅಂತ ಕರಿತೀವಿ ಸಂಖ್ಯಾವಾಚಕ ಸಂಖ್ಯಾವಾಚಕ ನಮ್ಗೆ ಹೆಸರೇ ತಿಳಿಸುತ್ತೆ ಏನಂದ್ರೆ ಅದು ಸಂಖ್ಯೆಯನ್ನ ಹೇಳುವಂತಹ ಶಬ್ದ ಸಂಖ್ಯೆ ಅಂದ್ರೆ ಏನು ನಂಬರ್ ಅನ್ನ ತಿಳಿಸುವಂತಹ ಪದ ಸಂಖ್ಯೆಯನ್ನ ಹೇಳುವ ಶಬ್ದಗಳೆಲ್ಲ ಕೂಡ ಸಂಖ್ಯಾ ವಾಚಕಗಳಾಗುತ್ತವೆ ಉದಾಹರಣೆ ನೋಡೋದಾದ್ರೆ ಆ ಸಂಖ್ಯೆಯ ಹೆಸರುಗಳು ಎರಡು ಹತ್ತು ನೂರು ಸಾವಿರ ಲಕ್ಷ ಕೋಟಿ ಮೂವರು ಇತ್ಯಾದಿ ಎಲ್ಲ ಕೂಡ ಏನಾಗುತ್ತೆ ಸಂಖ್ಯಾವಾಚಕ ಪದಗಳಾಗುತ್ತೆ ಆ ನಂತರ ನಾವು ನೋಡ್ತೀವಿ ಸಂಖ್ಯೆಯ ವಾಚಕ ಸಂಖ್ಯೆಯ ವಾಚಕ ಅಂದ್ರೆ ಏನು ಸಂಖ್ಯೆಯಿಂದ ಕೂಡಿದ ಶಬ್ದಗಳೇ ಸಂಖ್ಯೆಯ ವಾಚಕಗಳು ಅಲ್ಲಿ ಸಂಖ್ಯೆಗಳು ಇಲ್ಲಿ ಸಂಖ್ಯೆಯಿಂದ ಕೂಡಿದ ಶಬ್ದಗಳು ಹೇಗೆ ಉದಾಹರಣೆಗೆ ಮೂರನೆಯ ಇಮ್ಮಡಿ ಮೂರನೆಯ ಅಂದ್ರೆ ತರ್ಡ್ ಒನ್ ಮೂರನೆಯ ಇಮ್ಮಡಿ ಇಮ್ಮಡಿ ಅಂದ್ರೆ ಎರಡು ಮಡಿ ಪಂಚಾಮೃತ ಪಂಚ ಅಮೃತ ಹೀಗೆ ಇರ್ತಕ್ಕಂತಹ ಪದಗಳು ಅಂದ್ರೆ ಸಂಖ್ಯೆಯಿಂದ ಕೂಡಿದ ಶಬ್ದಗಳು ಅಲ್ಲಿ ಸಂಖ್ಯೆಯನ್ನ ಹೇಳುವ ಶಬ್ದಗಳೆಲ್ಲ ಕೂಡ ಸಂಖ್ಯಾ ವಾಚಕಗಳು ಅಲ್ಲಿ ಡೈರೆಕ್ಟ್ ಸಂಖ್ಯೆ ಒಂದು ಎರಡು ಮೂರು ಆತರ ಇಲ್ಲಿ ಸಂಖ್ಯೆಯ ಒಂದನೆಯ ಎರಡನೆಯ ಮೂರನೆಯ ಎನ್ನುವಂತಹ ಶಬ್ದಗಳೆಲ್ಲ ಕೂಡ ಸಂಖ್ಯೆಯ ವಾಚಕಗಳು ಆಗುತ್ತವೆ ನಂತರ ನೋಡೋಣ ಭಾವನಾಮ ಅಂದ್ರೆ ಏನು ಇಲ್ಲಿ ಹೆಸರೇ ತಿಳಿಸುತ್ತೆ ಭಾವನೆಗಳನ್ನ ತಿಳಿಸುವಂತಹದ್ದು ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನ ತಿಳಿಸುವಂತಹ ಶಬ್ದಗಳು ಭಾವನಾಮಗಳಾಗುತ್ತವೆ ಉದಾಹರಣೆಗೆ ಹಾಟ ನೋಟ ಕರ್ಪು ಕೆಂಪು ಪೆಂಪು ಇತ್ಯಾದಿ ಭಾವ ಭಾವನಾಮ ಪದಗಳನ್ನು ನಾವು ನೋಡಬಹುದು ಇನ್ನು ಪರಿಮಾಣ ವಾಚಿಕ ಪದಗಳು ಅಂದ್ರೆ ಏನು ಪರಿಮಾಣ ವಾಚಿಕ ಪದಗಳು ಅಂದ್ರೆ ಸಾಮಾನ್ಯವಾಗಿ ಅಳತೆ ಪರಿಮಾಣ ಗಾತ್ರ ಇತ್ಯಾದಿಗಳನ್ನು ಸಾಮಾನ್ಯವಾದಂತಹ ಅಳತೆಯನ್ನು ಪರಿಮಾಣವನ್ನ ಗಾತ್ರವನ್ನ ತಿಳಿಸುವಂತಹ ಶಬ್ದಗಳು ಅಂದರೆ ಒಂದು ಮೆಷರ್ಮೆಂಟನ್ನು ಅನ್ನು ಸೂಚಿಸುವಂತಹದ್ದು ಸಾಮಾನ್ಯವಾಗಿ ಉದಾಹರಣೆಗೆ ಹಲವು ಕೆಲವು ಅನಿತು ಇನಿತು ಅಷ್ಟು ಇಷ್ಟು ಎನಿತು ಹಲವು ಪಲವು ಇತ್ಯಾದಿ ಪರಿಮಾಣ ವಾಚಕ ಪದಗಳಾಗುತ್ತವೆ ಇನ್ನು ಪ್ರಕಾರ ವಾಚಕಗಳು ಅಂದರೆ ಏನು ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳೆಲ್ಲ ಕೂಡ ಪ್ರಕಾರ ವಾಚಕಗಳಾಗುತ್ತವೆ ಅವು ಕೂಡ ಒಂದು ರೀತಿ ಗುಣವಾಚಕಗಳೇ ಆಗಿರುತ್ತವೆ ಅಲ್ಲಿ ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ ಅದೇನಪ್ಪ ಅಂದರೆ ನಾವು ಉದಾಹರಣೆ ನೋಡೋದಾದರೆ ಎಂತಹ ಎಂತಹ ಎಂಥ ಇಂಥ ಇಂತಹದು ಅಂತ ಅಂತಹದು ಇಂತಹದು ಅಂತಹವನು ಅಂತಹವಳು ಅಂತಹದು ಅಂತಹವನು ಇಂತಹವನು ಇತ್ಯಾದಿ ಪದಗಳೆಲ್ಲ ಕೂಡ ಪ್ರಕಾರ ವಾಚಕಗಳು ಆಗುತ್ತವೆ ಹಾಗಾದ್ರೆ ದಿಗ್ವಾಚಕ ಅಂದ್ರೆ ಏನು ಏಳನೇದು ವಸ್ತುವಾಚಕಗಳಲ್ಲಿ ನಾವು ಏಳನೇದನ್ನ ನೋಡ್ತಾ ಇದ್ವಿ ದಿಗ್ವಾಚಕಗಳು ಅಂದ್ರೆ ದಿಕ್ಕುಗಳ ಹೆಸರನ್ನ ಸೂಚಿಸುವಂತಹ ಶಬ್ದಗಳು ದಿಕ್ಕು ಅಂದ್ರೆ ತಕ್ಷಣ ನಮಗೆ ಗೊತ್ತಾಗುತ್ತೆ ಡೈರೆಕ್ಷನ್ಸ್ ಅನ್ನ ಸೂಚಿಸುವಂತಹವು ಡೈರೆಕ್ಷನ್ಸನ್ನು ಇಂಡಿಕೇಟ್ ಮಾಡುವಂತಹ ಪದಗಳೆಲ್ಲ ಕೂಡ ದಿಗ್ವಾಚಕ ಪದಗಳಾಗುತ್ತವೆ ನಾವಿಲ್ಲಿ ಉದಾಹರಣೆ ನೋಡೋದಾದರೆ ಆಚೆ ಈಚೆ ಉತ್ತರ ಬಡಗಳು ಬಡಗಣ ದಕ್ಷಿಣ ತೆಂಕಣ ತೆಂಕಲು ಪೂರ್ವ ಮೂಡಲು ಮೂಡನ ಪಶ್ಚಿಮ ಪಡುವಲು ಪಡುವಣ ಈಶಾನ್ಯ ವಾಯುವ್ಯ ಆಗ್ನೇಯ ನೈಋತ್ಯ ಇತ್ಯಾದಿ ಪದಗಳೆಲ್ಲ ಕೂಡ ದಿಗ್ವಾಚಕ ಪದಗಳಾಗುತ್ತವೆ ಕಡೆಯದಾಗಿ ಎಂಟನೇದು ಎಂಟನೇದು ಏನದು ವಸ್ತುವಾಚಿಕಗಳ ವಸ್ತುವಾಚಿಕಗಳಿಂದ ಸರ್ವನಾಮ ಸರ್ವನಾಮ ಅಂದ್ರೆ ವಸ್ತುವಾಚಿಕಗಳಾದ ನಾಮಪದಗಳ ಸ್ಥಾನದಲ್ಲಿ ನಿಂತು ಇಲ್ಲಿ ವಸ್ತುವಾಚಿಕ ಆದ ನಾಮಪದಗಳ ಸ್ಥಾನದಲ್ಲಿ ನಿಂತು ಅವುಗಳನ್ನು ಸೂಚಿಸುವ ಅಥವಾ ಬೋಧಿಸುವ ಶಬ್ದಗಳೇ ಸರ್ವನಾಮ ಪದಗಳು ಹಾಗಾದರೆ ಅವು ಯಾವ್ಯಾವು ಇದನ್ನೇ ನಾವು ಇಂಗ್ಲೀಷಲ್ಲಿ ಪ್ರೋನೌನ್ ಅಂತ ಕರಿತೀವಿ ಸರ್ವನಾಮಗಳಲ್ಲಿ ನಾವು ಮೂರು ವಿಧಗಳನ್ನು ನೋಡಬಹುದು ಮೊದಲನೇದು ಪುರುಷಾರ್ಥಕ ಸರ್ವನಾಮಗಳು ಎರಡನೇದು ಪ್ರಶ್ನಾರ್ಥಕ ಸರ್ವನಾಮಗಳು ಮೂರನೇದು ಅರ್ಥ ಆತ್ಮಾರ್ಥಕ ಸರ್ವನಾಮಗಳು ಸರ್ವನಾಮಗಳಲ್ಲಿ ಎಷ್ಟು ವಿಧ ಒಟ್ಟು ಮೂರು ವಿಧ ಅವು ಯಾವ್ಯಾವು ಪುರುಷಾರ್ಥಕ ಪ್ರಶ್ನಾರ್ಥಕ ಆತ್ಮಾರ್ಥಕ ಹಾಗಾದರೆ ಈ ಪುರುಷಾರ್ಥಕ ಸರ್ವನಾಮಗಳು ಅಂದರೆ ಏನು ಅವುಗಳಲ್ಲಿ ಎಷ್ಟು ವಿಧಗಳಿದೆ ಅಂದರೆ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಉತ್ತಮ ಪುರುಷ ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ ಎಂತಕ್ಕಂತಹ ವಿಧಗಳನ್ನು ನಾವು ನೋಡಬಹುದು ಪುರುಷಾರ್ಥಗಳಲ್ಲಿ ನಾವು ಉತ್ತಮ ಮಧ್ಯಮ ಪ್ರಥಮ ಎಂತಕ್ಕಂತಹ ಮೂರು ವಿಧಗಳನ್ನು ನೋಡಬಹುದು ನಾವಿಲ್ಲಿ ಗಮನಿಸಿ ಯಾವ್ಯಾವ ಪುರುಷಾರ್ಥಗಳು ಮೂರು ವಿಧಗಳು ಉತ್ತಮ ಮಧ್ಯಮ ಪ್ರಥಮ ಹಾಗಾದರೆ ಉತ್ತಮ ಯಾವುದು ಅಂದರೆ ಏಕವಚನದಲ್ಲಿ ನಾನು ಬಹುವಚನದಲ್ಲಿ ನಾವು ಮಧ್ಯಮ ಪುರುಷ ಅಂದಾಗ ಏಕವಚನದಲ್ಲಿ ನೀನು ಬಹುವಚನದಲ್ಲಿ ನೀವು ಪ್ರಥಮ ಪುರುಷ ಅಂದ್ರೆ ಏನು ಪ್ರಥಮ ಪುರುಷದ ಏ ಸರ್ವನಾಮಗಳು ಯಾವುವು ಅಂದರೆ ಅವನು ಅವಳು ಅದು ಏಕವಚನದಲ್ಲಾದರೆ ಬಹುವಚನದಲ್ಲಿ ಅವರು ಅವು ಎಂತಕ್ಕಂತಹ ಪದಗಳನ್ನು ನಾವು ನೋಡ್ತೀವಿ ಆನಂತರ ಈ ಪ್ರಶ್ನಾರ್ಥಕ ಸರ್ವನಾಮಗಳು ಅಂದರೆ ಏನು ಪ್ರಶ್ನೆಗೆ ಸಂಬಂಧಿಸಿದ ಶಬ್ದಗಳು ಹಾಗೂ ಹೆಸರುಗಳು ಉದಾಹರಣೆಗೆ ಯಾವುದು ಯಾರು ಏನು ಏತರದ್ದು ಆವುದು ಏನ್ ಇತ್ಯಾದಿ ಪ್ರಶ್ನೆಗೆ ಸಂಬಂಧ ಪದ ಸಂಬಂಧಿಸಿದ ಪದಗಳನ್ನು ನಾವು ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಕರಿತೀವಿ ಇನ್ನು ಸರ್ವನಾಮಗಳಲ್ಲಿ ಒಂದನೇದು ಪುರುಷಾರ್ಥಕ ಸರ್ವನಾಮಗಳು ಎರಡನೇದು ಪ್ರಶ್ನಾರ್ಥಕ ಸರ್ವನಾಮಗಳು ಮೂರನೇದು ಆತ್ಮಾರ್ಥಕ ಸರ್ವನಾಮಗಳು ಹಾಗಾದ್ರೆ ಈ ಆತ್ಮಾರ್ಥಕ ಸರ್ವನಾಮಗಳು ಯಾವ್ಯಾವು ಅಂದರೆ ತಾನು ತಾವು ತನ್ನ ತಮ್ಮ ಇತ್ಯಾದಿ ಪದಗಳು ಇದಿಷ್ಟು ಒಟ್ಟು ನಾಮಪದಗಳಲ್ಲಿ ನಾವು ಒಂಬತ್ತು ವಿಧಗಳನ್ನು ನೋಡ್ತೀವಿ ಅವುಗಳಲ್ಲಿ ಬರ್ತಕ್ಕಂತಹ ಎಲ್ಲ ಒಂದು ನಾಮಪದಗಳ ಒಂದು ವಿವರಣೆ ಉದಾಹರಣೆಯೊಂದಿಗೆ ಹಾಗಾದರೆ ನಾವು ಮತ್ತೆ ಲಿಂಗಗಳ ಬಗ್ಗೆ ತಿಳ್ಕೊಳ್ಳೋಣ ಲಿಂಗಗಳು ಅಂದರೆ ಏನು ಲಿಂಗವೆನ್ನುವುದರ ಮೂಲ ಅರ್ಥ ಲಕ್ಷಣ ಮತ್ತು ಗುರುತು ಎಂದು ಅರ್ಥ ಗಮನಿಸಿ ಲಿಂಗ ಎನ್ನುವುದರ ಅರ್ಥ ಮೂಲ ಅರ್ಥ ಲಕ್ಷಣ ಮತ್ತು ಗುರುತು ಕನ್ನಡ ಭಾಷೆಯಲ್ಲಿ ಸ್ವಭಾವಕ್ಕೆ ಅನುಗುಣವಾಗಿ ಲಿಂಗ ವ್ಯವಸ್ಥೆ ಇದೆ ಅಂದರೆ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಲಿಂಗ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾವು ಅವುಗಳಲ್ಲಿ ಮೂರು ವಿಧಗಳನ್ನು ನೋಡ್ತೀವಿ ಅವುಗಳೇನೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಹಾಗಾದರೆ ಪುಲ್ಲಿಂಗ ಅಂದ್ರೆ ಏನು ಮನುಷ್ಯ ಸಂಬಂಧಿ ಪದಗಳಲ್ಲಿ ಗಂಡು ಎಂಬ ಅರ್ಥ ಇನ್ನು ಲಿಂಗಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಲಿಂಗ ಎನ್ನುವುದರ ಮೂಲ ಅರ್ಥ ಲಕ್ಷಣ ಮತ್ತು ಗುರುತು ಎಂದು ಈ ಕನ್ನಡ ಭಾಷೆಯಲ್ಲಿ ಸ್ವಭಾವಕ್ಕೆ ಅನುಗುಣವಾಗಿ ಲಿಂಗ ವ್ಯವಸ್ಥೆಯನ್ನ ಮಾಡಲಾಗಿದೆ ಅವುಗಳಲ್ಲಿ ಮುಖ್ಯವಾಗಿ ಮೂರು ವಿಧಗಳನ್ನ ನಾವು ನೋಡ್ತೀವಿ ಒಂದನೇದು ಪುಲ್ಲಿಂಗ ಎರಡನೇದು ಸ್ತ್ರೀಲಿಂಗ ಮೂರನೇದು ನಪುಂಸಕಲಿಂಗ ಪುಲ್ಲಿಂಗ ಅಂದ್ರೆ ಏನು ಮನುಷ್ಯ ಸಂಬಂಧಿ ಪದಗಳಲ್ಲಿ ಗಂಡು ಎಂಬ ಅರ್ಥವನ್ನ ಸೂಚಿಸುವ ಶಬ್ದಗಳು ಪುಲ್ಲಿಂಗ ಎನಿಸಿಕೊಳ್ಳುತ್ತವೆ ಅಂದರೆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಗಮನಿಸಿ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದದ್ದು ಮನುಷ್ಯನಿಗೆ ಸಂಬಂಧಪಟ್ಟಂತೆ ಗಂಡು ಎಂಬ ಅರ್ಥವನ್ನ ಸೂಚಿಸುವ ಶಬ್ದಗಳೆಲ್ಲ ಕೂಡ ಪುಲ್ಲಿಂಗ ಎನಿಸಿಕೊಳ್ತವೆ ಉದಾಹರಣೆಗೆ ಸುಯೇಶ ಪಂಡಿತ ಇಲ್ಲಿ ಹೆಸರುಗಳನ್ನು ಕೊಡಲಾಗಿದೆ ಗಂಡು ಮಕ್ಕಳ ಹೆಸರುಗಳನ್ನು ಅಥವಾ ಗಂಡು ಎಂದು ಸೂಚಿಸುವ ಪದಗಳನ್ನು ಕೊಡಲಾಗಿದೆ ಪಂಡಿತ ರಹೀಮ ಭೀಮ ಜಾನ್ ಕವಿ ಶಿಕ್ಷಕ ಹುಡುಗ ಇತ್ಯಾದಿ ಪದಗಳೆಲ್ಲ ಕೂಡ ಪುಲ್ಲಿಂಗ ಅನಿಸಿಕೊಳ್ಳುತ್ತೆ ಹಾಗಾದ್ರೆ ಸ್ತ್ರೀಲಿಂಗ್ ಸ್ತ್ರೀಲಿಂಗ ಎನಿಸಿಕೊಳ್ಬೇಕಾದ್ರೆ ಮನುಷ್ಯ ಸಂಬಂಧಿ ಪದಗಳಲ್ಲಿ ಹೆಣ್ಣು ಎಂಬ ಅರ್ಥವನ್ನ ಸೂಚಿಸುವ ಶಬ್ದಗಳೆಲ್ಲ ಕೂಡ ಸ್ತ್ರೀಲಿಂಗ ಪದಗಳು ಎನಿಸಿಕೊಡುತ್ತವೆ ಉದಾಹರಣೆಗೆ ರಾಣಿ ಗಂಗೆ ತಾಯಿ ಪಾತಿಮಾ ಹುಡುಗಿ ಕವಯತ್ರಿ ಇತ್ಯಾದಿ ಪದಗಳು ಅಂದ್ರೆ ಇಲ್ಲಿ ನಾವು ಹುಡುಗಿಯರ ಹೆಸರನ್ನ ನೋಡ್ತಾ ಇದ್ದೀವಿ ಜೊತೆಗೆ ಹೆಣ್ಣು ಎಂದು ಅರ್ಥವನ್ನ ಸೂಚಿಸುವ ಪದಗಳನ್ನು ಕೂಡ ನೋಡ್ತಾ ಇದ್ದೀವಿ ಇಂತಹ ಪದಗಳನ್ನೇ ಸ್ತ್ರೀಲಿಂಗ ಎಂದು ಕರೆಯುವುದು ಇನ್ನು ನಪುಂಸಕ ಲಿಂಗ ಅಂದ್ರೆ ಮನುಷ್ಯರಲ್ಲಿ ಸ್ಪಷ್ಟವಾಗಿ ಗಂಡು ಅಥವಾ ಹೆಣ್ಣು ಎಂದು ಸೂಚಿಸುವ ಶಬ್ದಗಳನ್ನು ಹೊರತುಪಡಿಸಿದ ಎಲ್ಲಾ ಶಬ್ದಗಳನ್ನು ನಪುಂಸಕ ಲಿಂಗ ಎಂದು ಕರೆಯುತ್ತಾರೆ ಪ್ರಾಣಿಗಳ ಹೆಸರುಗಳು ಸ್ಪಷ್ಟವಾಗಿ ಗಂಡು ಅಥವಾ ಹೆಣ್ಣು ಎಂದು ಸೂಚಿತವಾದರೂ ಅವನ್ನ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ಎಂದು ಪರಿಗಣಿಸದೆ ನಪುಂಸಕ ಲಿಂಗ ಎಂದು ಪರಿಗಣಿಸಬೇಕು ನಾವಿಲ್ಲಿ ಮನುಷ್ಯರಲ್ಲಿ ಸ್ಪಷ್ಟವಾಗಿ ಹೆಣ್ಣು ಅಥವಾ ಗಂಡು ಎಂದು ಸೂಚಿಸುವ ಶಬ್ದಗಳನ್ನ ಬಿಟ್ಟು ಅವುಗಳನ್ನು ಬಿಟ್ಟು ಹೆಣ್ಣು ಇಲ್ಲ ಗಂಡು ಇಲ್ಲ ಎಲ್ಲ ಶಬ್ದಗಳನ್ನ ನಾವು ನಪುಂಸಕ ಲಿಂಗ ಅಂತ ಕರಿತೀವಿ ಈ ಪ್ರಾಣಿಗಳ ಹೆಸರುಗಳನ್ನ ನಾವು ಸ್ಪಷ್ಟವಾಗಿ ಗಂಡು ಅಥವಾ ಹೆಣ್ಣು ಎಂದು ಸೂಚನೆ ಮಾಡೋಕ್ಕಾದ್ರೂ ಕೂಡ ಅವುಗಳನ್ನು ನಾವು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ಅಂತ ನಾವು ಪರಿಗಣನೆ ಮಾಡಲ್ಲ ಅಂತಹ ಪದಗಳನ್ನೇ ನಾವು ಲಿಂಗ ಅಂತ ಕರಿತೀವಿ ಉದಾಹರಣೆಗೆ ಮಗು ಕರು ಪ್ರಾಣಿ ಕಲ್ಲು ಜನ ಕೋಣ ಆಕಳು ಇತ್ಯಾದಿ ಈ ಕನ್ನಡದಲ್ಲಿ ಎಲ್ಲ ಪ್ರಾಣಿಗಳನ್ನು ನಪುಂಸಕಲಿಂಗ ಅಂತಲೇ ಪರಿಗಣನೆ ಮಾಡಲಾಗುತ್ತೆ ಇನ್ನು ವಚನಗಳು ಅಂದರೆ ಏನು ವಚನ ಎಂದರೆ ಸಂಖ್ಯೆಯನ್ನು ಸೂಚಿಸುವಂತಹ ಸಂಖ್ಯೆಯನ್ನು ಸೂಚಿಸುವಂತಹ ಪದ ಕನ್ನಡದಲ್ಲಿ ಎರಡು ರೀತಿಯ ವಚನಗಳನ್ನು ನೋಡ್ತೀವಿ ಏಕವಚನ ಬಹುವಚನ ಏಕವಚನ ಅಂದ್ರೆ ಏನು ಒಂದು ವಸ್ತುವನ್ನ ಹೇಳುವ ಪದಕ್ಕೆ ಏಕವಚನ ಎಂದು ಕರೆಯುತ್ತಾರೆ ಒಂದು ವಸ್ತುವಿನ ಹೆಸರನ್ನ ಹೇಳುವಂತಹದು ಉದಾಹರಣೆಗೆ ಹುಡುಗ ಶಾಲೆ ಮಗು ಹುಡುಗಿ ಗಿಡ ಪ್ರಾಣಿ ಇತ್ಯಾದಿ ಪದಗಳು ಇನ್ನು ಬಹುವಚನ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳನ್ನು ಸೂಚಿಸುವ ಪದವನ್ನ ನಾವು ಬಹುವಚನ ಅಂತ ಕರೀತೀವಿ ಉದಾಹರಣೆಗೆ ಹುಡುಗರು ಶಾಲೆಗಳು ಮಕ್ಕಳು ಹುಡುಗಿಯರು ಗಿಡಗಳು ಪ್ರಾಣಿಗಳು ಇತ್ಯಾದಿ ಪದಗಳನ್ನು ಇನ್ನು ವಿಭಕ್ತಿ ಪ್ರತ್ಯಯ ಅಂದ್ರೆ ಏನು ವಿಭಕ್ತಿ ಪ್ರತ್ಯಯಗಳು ಅಂದರೆ ನಾಮಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಸಂಬಂಧಗಳ ಅರ್ಥ ಉಂಟು ಮಾಡುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತೀವಿ ಹಾಗಾದರೆ ಈ ನಾಮಪ್ರಕೃತಿಗಳ ಮುಂದೆ ಯಾವ ರೀತಿ ಸೇರಿಕೊಳ್ತವೆ ಇವುಗಳಿಗೆ ಕಾರಕಗಳು ಅಂತ ಕೂಡ ಕರೀತಾರೆ ಇವನ ಸಂಬಂಧ ಕಾರಕಗಳು ಎಂದು ಹೆಸರು ಅಂದರೆ ನಾಮಪ್ರಕೃತಿಗಳ ಮುಂದೆ ಸೇರಿಕೊಳ್ಳುವಂತಹ ಕಾರಕಗಳು ಇವುಗಳನ್ನೇ ಸಂಬಂಧ ಕಾರಕಗಳು ಅಂತ ಕೂಡ ಕರೀತಾರೆ ಈ ವಿಭಕ್ತಿಗಳಲ್ಲಿ ನಾವು ಒಟ್ಟು ಏಳು ರೀತಿಯ ವಿಭಕ್ತಿಗಳನ್ನ ನೋಡ್ತೀವಿ ಹಾಗಾದ್ರೆ ಯಾವ್ಯಾವ ಅದು ನೋಡೋಣ ಪ್ರಥಮ ವಿಭಕ್ತಿಯ ಹೆಸರನ್ನ ಕೊಡಲಾಗಿದೆ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಲಾಗಿದೆ ಒಂದು ಉದಾಹರಣೆ ಕೂಡ ನೀಡಲಾಗಿದೆ ಪಟ್ಟಿಯನ್ನ ಗಮನಿಸಿ ಮೊದಲನೇದು ಪ್ರಥಮ ವಿಭಕ್ತಿ ಪ್ರತ್ಯಯ ಬಂದು ಉದಾಹರಣೆ ಮರ ಪ್ಲಸ್ ಉ ಮರವು ಎರಡನೇದು ದ್ವಿತೀಯ ವಿಭಕ್ತಿಯಲ್ಲಿ ಅನ್ನು ಎನ್ನುವಂತಹದ್ದು ಪ್ರತ್ಯಯ ಇಲ್ಲಿ ಪದ ನೋಡೋದಾದ್ರೆ ಮರ ಅನ್ನು ಮರವನ್ನು ಎನ್ನುವಂತಹ ಪದ ಬಿಡಿಸಿ ಬರೆದಾಗ ಮರ ಪ್ಲಸ್ ಅನ್ನು ಅಂತ ಆಗುತ್ತೆ ಇನ್ನು ತೃತೀಯ ವಿಭಕ್ತಿ ಎನ್ನುವಂತಹ ವಿಭಕ್ತಿ ಪ್ರತ್ಯಯದ ಪ್ರತ್ಯಯ ಯಾವುದು ಅಂದರೆ ಇಂದ ಉದಾಹರಣೆ ನೋಡೋದಾದ್ರೆ ಮರ ಪ್ಲಸ್ ಇಂದ ಮರದಿಂದ ಇನ್ನು ಚತುರ್ಥಿ ವಿಭಕ್ತಿಗೆ ಗೆ ಕೆ ಇತ್ಯಾದಿ ಪದಗಳು ಯಾವು ವಿಭಕ್ತಿ ಪ್ರತ್ಯಯಗಳು ಉದಾಹರಣೆ ನೋಡೋದಾದ್ರೆ ಮರಕ್ಕೆ ಮನೆಗೆ ಹೆಸರಿಗೆ ಇದಕ್ಕೆ ಇಲ್ಲಿ ನಾವು ಕೆ ಅಂತಕ್ಕಂತಹ ವಿಭಕ್ತಿ ಪ್ರತ್ಯಯವನ್ನ ನೋಡ್ತಾ ಇದ್ವಿ ಆದ್ರಿಂದ ಇದೊಂದು ಚತುರ್ಥಿ ವಿಭಕ್ತಿ ಇನ್ನು ಕಡೆದಾಗಿ ಐದನೇದು ಪಂಚಮಿ ವಿಭಕ್ತಿ ಪಂಚಮಿ ವಿಭಕ್ತಿಯ ವಿಭಕ್ತಿ ಪ್ರತ್ಯಯ ಯಾವುದು ಅಂದ್ರೆ ದೆಸೆಯಿಂದ ಉದಾಹರಣೆ ನೋಡೋದಾದ್ರೆ ಮರ ಪ್ಲಸ್ ದೆಸೆಯಿಂದ ಮರದ ದೆಸೆಯಿಂದ ದೆಸೆಯಿಂದ ಎನ್ನುವಂತಹದ್ದು ಪಂಚಮಿ ವಿಭಕ್ತಿ ಪ್ರತ್ಯಯದ ಒಂದು ಪ್ರತ್ಯಯ ಇನ್ನು ಷಷ್ಠಿ ವಿಭಕ್ತಿಯ ಒಂದು ಪ್ರತ್ಯಯ ಯಾವುದು ಆ ಪದ ನೋಡೋದಾದ್ರೆ ಮರ ಪ್ಲಸ್ ಅ ಮರದ ಇಲ್ಲಿ ಅಂತಕ್ಕಂತಹ ಪ್ರತ್ಯಯವನ್ನ ನೋಡ್ತಾ ಇದೀವಿ ಏಳನೇದು ಸಪ್ತಮಿ ವಿಭಕ್ತಿ ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಅಲ್ಲಿ ಉದಾಹರಣೆ ನೋಡೋದಾದ್ರೆ ಮರ ಪ್ಲಸ್ ಅಲ್ಲಿ ಮರದಲ್ಲಿ ಎಂದಾಗುತ್ತದೆ ಮರ ಪ್ಲಸ್ ಅಲ್ಲಿ ಮರದಲ್ಲಿ ಎಂದು ಆಗುತ್ತದೆ ಇನ್ನು ಗಮನಿಸಿ ಹೊಸಗನ್ನಡದಲ್ಲಿ ಪ್ರಥಮ ವಿಭಕ್ತಿಯನ್ನು ಬಿಟ್ಟು ಬಳಸುವ ಪರಿಪಾಠ ಕೂಡ ಇದೆ ಉದಾಹರಣೆಗೆ ಹುಡುಗನು ಬಂದನು ಎಂಬುದಕ್ಕೆ ಹುಡುಗ ಬಂದನು ಎಂದು ಬಳಸುವರು ಅದೇ ರೀತಿ ಪಂಚಮಿ ವಿಭಕ್ತಿ ಬದಲು ತೃತೀಯ ವಿಭಕ್ತಿಯನ್ನೇ ಬಳಸುವರು ಎಲ್ಲಿ ಹೊಸಗನ್ನಡದಲ್ಲಿ ಉದಾಹರಣೆಗೆ ಮರದ ದಿಸೆಯಿಂದ ಎಂಬುದನ್ನ ಮರದಿಂದ ಎಂದು ಕೂಡ ಬಳಸ್ತಾರೆ ಅದನ್ನ ಗಮನಿಸಿ ಏನು ನಾವು ಈ ವ್ಯಾಕರಣ ಇಷ್ಟು ಸಂಪೂರ್ಣವಾಗಿ ತಿಳ್ಕೊಂಡಾದ್ಮೇಲೆ ಒಂದು ಮೂರು ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ ನಾವಿಲ್ಲಿ ಆ ಪ್ರಶ್ನೆಗಳು ಯಾವುದು ಅಂದ್ರೆ ಕನ್ನಡದಲ್ಲಿರುವ ಲಿಂಗಗಳು ಯಾವ್ಯಾವು ಯಾವ್ಯಾವು ಕನ್ನಡದಲ್ಲಿರುವಂತಹ ಲಿಂಗಗಳು ಪುಲ್ಲಿಂಗ ಲಿಂಗ ನಪುಂಸಕಲಿಂಗ ಎರಡನೇದು ಕನ್ನಡದಲ್ಲಿರುವ ವಚನಗಳು ಯಾವ್ಯಾವು ಕನ್ನಡದಲ್ಲಿರುವ ವಚನಗಳು ಏಕವಚನ ಬಹುವಚನ ಎರಡು ವಚನಗಳು ಇನ್ನು ಕನ್ನಡದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯಗಳು ಎಷ್ಟು ಅವು ಯಾವ್ಯಾವು ಕನ್ನಡದಲ್ಲಿ ಇರತಕ್ಕಂತಹ ವಿಭಕ್ತಿ ಪ್ರತ್ಯಯಗಳು ಏಳು ಅವು ಯಾವ್ಯಾವು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಹೀಗೆ ಒಟ್ಟು ಏಳು ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ತೀವಿ ಇದಾಗಿದೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ವಿಭಕ್ತಿ ಪ್ರತ್ಯಯಗಳು ವಚನಗಳು ಲಿಂಗಗಳು ಹಾಗೆಯೇ ವಸ್ತುವಾಚಕಗಳ ಬಗ್ಗೆ ಇರ್ತಕ್ಕಂತಹ ಸಂಪೂರ್ಣವಾದಂತಹ ವಿವರಣೆ ನಾಮಪದಗಳಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರಣೆ ಜೊತೆಗೆ ಲಿಂಗಗಳು ವಚನಗಳು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಕೂಡ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಂಡಿದ್ದೇವೆ ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ ಹಾಗೂ ನಿಮ್ಮ ಸಲಹೆ ಸೂಚನೆಗಳು ಏನಾದರೂ ಇದ್ದರೆ ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು